ಬಿಹಾರದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. 5 ವರ್ಷಗಳ ಹಿಂದೆ ಆರೋಪಿ ವೇಣುಗೋಪಾಲ್ ಮನೆ ಮೇಲೆ ದಾಳಿಯಾಗಿತ್ತು. ಈ ದಾಳಿಯನ್ನೇ ಜಿದ್ದಾಗಿಸಿಕೊಂಡಿದ್ದ ವೇಣುಗೋಪಾಲ್ ಶ್ರೀನಿವಾಸ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಚಾಕು ಡ್ರ್ಯಾಗರ್ ನಿಂದ ಶ್ರೀನಿವಾಸ್ ಮೇಲೆ 17 ಬಾರಿ ಇರಿದಿದ್ದು ಲಾಂಗ್ ನಿಂದ ಮತ್ತೊಮ್ಮೆ ಹಲ್ಲೆ ನಡೆಸಿದ್ದಾರೆ. ಶ್ರೀನಿವಾಸ್ಪುರ ಪಟ್ಟಣದ ಜಗಜೀವನ್ ಪಾಳ್ಯದ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ವೇಣುಗೋಪಾಲ್ ಪರಿಚಿತರಾದ ಮುನೀಂದ್ರ ಸಂತೋಷ್ ಮೂವರು ಆರೋಪಿಗಳಾಗಿದ್ದು ಉಳಿದ 4 ಸುಪಾರಿ ಹಂತಕರಾಗಿ ಪೊಲೀಸರು ತಲಾಶಿ ನಡೆಸುತ್ತಿದ್ದಾರೆ. Thank you.